ಈ ಪದ್ಯದಲ್ಲಿ ಹೇಳ್ತಾನೆ. ಇದು ಪಂಪನ ತುಂಬ ಪ್ರಸಿದ್ಧವಾದ ಒಂದು ಪದ್ಯ. ಯಾಕೆ ಇದು ಪ್ರಸಿದ್ಧವಾದ ಪದ್ಯ ಅಂದರೆ, ಆಗಲೇ ನಾನು ಹೇಳಿದೆ ಅಲ್ವಾ, ಕರ್ಣ ಮತ್ತು ದುರ್ಯೋಧನನ ಮಧ್ಯದ ಸ್ನೇಹ ಎಷ್ಟು ಆಳವಾಗಿತ್ತು, ಗಾಢವಾಗಿತ್ತು ಅಂತ ಹೇಳುವುದನ್ನು ಹೇಳುವಂಥ ಒಂದು ಪದ್ಯ. ನೆತ್ತಮ ನಾಡಿ ಭಾನುಮತಿ ಸೋಲ್ತೊಡೆ ಸೋಲಮನೆಯುವುದೆಂದು ಕಾಡುತ್ತಿರೆ, ಲಂಬಣಂ ಪರಿಯೆ ಮುತ್ತಿನ ಕೇಡನೆ ನೋಡಿ ನೋಡಿ ಬಳುಕುತ್ತಿರೆ, ಏವಮಿಲ್ಲದಿವನಾಯುವುದು ತಪ್ಪದೆ ಪೇಳಿಮೆಂಬ ಭೂಪೋತ್ತಮ ನಂಬಿ ಸುಟ್ಟಿರದೆ ನಿಮ್ಮೊಳೆ ಪೊಕ್ಕಡೆ ಬೇಡನಲ್ಲನೆ. ಈ ಪದ್ಯ ತುಂಬ ಪ್ರಸಿದ್ಧ ಅಂತ ಹೇಳಿ ಇದರ ಬಗ್ಗೆ ಬಹಳಷ್ಟು ವ್ಯಾಖ್ಯಾನಗಳು ಬಂದಿವೆ, ಬಹಳಷ್ಟು ಅರ್ಥೈಸುವಿಕೆಗಳು, ವಿವರಣೆಗಳು ಬಂದಿದೆ. ವಿದ್ವಾಂಸರು ಬೇರೆ ಬೇರೆ ಅರ್ಥದಲ್ಲಿ ಇದನ್ನು ವಿವರಿಸಿದ್ದಾರೆ. ಏನು ಪದ್ಯ ಇದು? ಇದು ನಿಜವಾಗಿ ಕರ್ಣ ಯಾವ ಉದ್ದೇಶದಿಂದ ಹೇಳ್ತಾ ಇದ್ದಾನೆ, ದುರ್ಯೋಧನನಿಗೆ ತನ್ನ ಮೇಲೆ ಎಷ್ಟು ಪ್ರೀತಿ ಸ್ನೇಹ ಇದೆ ಎಂಬುದನ್ನು ನಿರೂಪಿಸಲಿಕ್ಕಾಗಿ ಈ ಪದ್ಯವನ್ನು ಹೇಳ್ತಾ ಇದ್ದಾನೆ ಕರ್ಣ. ಅರ್ಥ ಆಯ್ತಾ? ಕೃಷ್ಣನಿಗೆ ಮನದಟ್ಟು ಮಾಡಲಿಕ್ಕೆ. ಒಂದ್ಸಲ ಒಂದು ಪ್ರಸಂಗ ಆಯಿತು. ಏನು? ನೆತ್ತ. ನೆತ್ತ ಅಂದರೆ ಪಗಡೆ ಆಟ. ಪಗಡೆ ಆಟ ಅನ್ನೋ ಆಟವನ್ನು ನೀವು ಯಾರೂ ನೋಡಿರ್ಲಿಕ್ಕಿಲ್ಲ. ಅಂತೂ ಬೇರೆ ಬೇರೆ ಆ ಥರದ ಆಟಗಳನ್ನು ನೀವು ನೋಡಿರ್ತೀರಿ. ಈಗ ಉದಾಹರಣೆಗೆ ಲೂಡೋ, ಲೂಡೋ ಅಂತ ಒಂದು ಆಟ ಇದೆ ಅಲ್ವಾ, ನೋಡಿದ್ದೀರಲ್ಲ ಎಲ್ಲರೂ. ಅದೇ ಥರ ಹಾವೇಣಿ ಆಟ ಅಂತ ಒಂದಿದೆ, ನೋಡಿದ್ದೀರಾ? ಏನು ಹಾವೇಣಿ ಆಟದ ವೈಶಿಷ್ಟ್ಯ ಅಥವಾ ಲೂಡೋ ಆಟದ ವೈಶಿಷ್ಟ್ಯ ಏನು? ಒಂದು ದಾಳವನ್ನು ಉರುಳಿಸುವುದು. ಆ ದಾಳದಲ್ಲಿ ಯಾವ ಸಂಖ್ಯೆ ಬಂತೋ ಅದರ ಪ್ರಕಾರ ನಮ್ಮ ಕಾಯಿಗಳನ್ನು ನಡೆಸುವುದು ಅಲ್ವಾ. ಅದು ದಾಳ ಚೌಕಾಬಾರ ಅಂತ ಇನ್ನೊಂದು ಆಟ ಆಡ್ತಾ ಇದ್ರು ಹಿಂದೆ ಎಲ್ಲ. ಈಗೆಲ್ಲ ಈ ಥರದ ಆಟಗಳು ಬಹಳ ಕಡಿಮೆ ಆಗಿದೆ. ಅಲ್ಲಿ ಬುದ್ಧಿ ಉಪಯೋಗಿಸಲಿಕ್ಕೂ ಅವಕಾಶ ಇದೆ ಸ್ವಲ್ಪ ಮಟ್ಟಿಗೆ, ಆದರೆ ಅದೃಷ್ಟಕ್ಕೂ ಹೆಚ್ಚಿನ ಅವಕಾಶ ಇದೆ. ಈಗ ಇಸ್ಪೇಟ್ ಆಟದಲ್ಲಿ, ಇಸ್ಪೇಟ್ ಆಟದಲ್ಲೂ ಬುದ್ಧಿ ಬಳಸಲಿಕ್ಕೂ ಅವಕಾಶ ಇದೆ, ಆದರೆ ಅದಕ್ಕಿಂತ ಹೆಚ್ಚಿಗೆ ಅಲ್ಲಿ ಅದೃಷ್ಟವೂ ಬೇಕು. ನಿಮಗೆ ಬೇಕಾದ ಕಾರ್ಡು, ಯಾರಿಗೆ ಒಳ್ಳೆಯ ಕಾರ್ಡ್ ಸಿಕ್ಕಿತೋ ಅವರು ಗೆಲ್ಲುವ ಚಾನ್ಸು ಜಾಸ್ತಿ. ಈ ದಾಳವನ್ನು ಪ್ರಯೋಗಿಸುವಾಗಲೂ ಹಾಗೆ ಅದೃಷ್ಟ ಅವಲಂಬಿತ. ಆದರೆ ಈ ಪಗಡೆ ಆಟವನ್ನು ಕೌರವರು ಪಾಂಡವರು ಆಡುವಾಗ ಜೂಜಾಟ ಆಡಿದ್ದು ಅಂತ ಹೇಳ್ತೇವಲ್ವ, ಶಕುನಿ ಏನು ಮಾಡ್ತಾ ಇದ್ದ ಅಂದರೆ ಮೋಸದಿಂದ ದಾಳವನ್ನು ಪ್ರಯೋಗಿಸುವ ಒಂದು ತಂತ್ರ ಇದ್ದದ್ರಿಂದ ಅಲ್ಲಿ ಶಕುನಿಯ ಕಾರಣದಿಂದ ಪಾಂಡವರು ಸೋತದ್ದನ್ನು ಮೋಸದಿಂದ ಸೋಲಿಸಿದ್ದು ಅಂತ ನಾವು ಕರಿಬೋದು. ಅರ್ಥ ಆಯ್ತಲ್ಲ? ಈಗ ಒಂದು ಇಂಥ ನಂಬರೇ ಬೀಳುವಾಗ ನಿಮಗೆ ಹಾಕಲಿಕ್ಕೆ ಆಗ್ತದೆ ಅಂತ ಇದ್ದರೆ, ಅಥವಾ ಅದರ ಒಂದು ಬದಿಯನ್ನು ಸ್ವಲ್ಪ ಸವೆದು ಏನಾದರೂ ಬ್ಯಾಲೆನ್ಸ್ ಚೇಂಜ್ ಆಗುವಾಗ ಮಾಡಿದರೆ ಆ ಥರದ ಇದು ಇರಲಿ. ಒಟ್ಟಿನಲ್ಲಿ ನೆತ್ತ ಆಡಿದ್ದು, ಇದು ತಮಾಷೆಗೆ ಆಡಿದ್ದು. ಯಾರೆಲ್ಲ? ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಸೋಲಮನೀವುದೆಂದು ಕಾಡುತ್ತಿರೆ, ಲಂಬಣಂ ಪರಿಯೆ ಮುತ್ತಿನ ಕೇಡನೆ ನೋಡಿ ನೋಡಿ ಬಳುಕುತ್ತಿರೆ. ನೋಡಿ, ಇಲ್ಲಿ ಪಗಡೆ ಆಟ ಯಾರೆಲ್ಲ ಆಡಿದ್ದು ಎಂಬುದರ ಬಗ್ಗೆ ತುಂಬ ಚರ್ಚೆಗಳು ನಡೆದಿವೆ ವಿದ್ವಾಂಸರ ಮಧ್ಯೆ. ಬೇರೆ ಬೇರೆ ಅಭಿಪ್ರಾಯ ಇದೆ. ಮೂರು ಜನ ಇದ್ದಾರೆ ಅಲ್ಲಿ ಒಟ್ಟು. ಭಾನುಮತಿ ಅಂದರೆ ದುರ್ಯೋಧನನ ಹೆಂಡತಿ, ಭಾನುಮತಿ ಅಂದರೆ ದುರ್ಯೋಧನನ ಪತ್ನಿ, ಕರ್ಣ ಇನ್ನೊಬ್ಬ, ಮತ್ತೊಬ್ಬ ದುರ್ಯೋಧನ. ಈ ಬರುವ ಪ್ರಸಂಗದಲ್ಲಿ ಮೂರು ಜನ ಇದ್ದಾರೆ, ಅದರಲ್ಲಿ ಇಬ್ಬರು ಪಗಡೆ ಆಡಿದ್ದಾರೆ. ಯಾರೆಲ್ಲ ಅಂತ ಗೊತ್ತಿಲ್ಲ. ಅರ್ಥ ಆಯ್ತಾ? ಅಂದರೆ ಆ ಥರದ ವ್ಯಾಖ್ಯಾನಗಳು ಬಂದಿವೆ. ನಿಜವಾಗಿ ಮೂರು ಜನವೂ ಆಡು ಇರ್ಬೋದು, ಹೇಗೆ ಗೊತ್ತಿಲ್ಲ ನಮಗೆ. ಒಂದು ಪಕ್ಷದಲ್ಲಿ ಇಬ್ಬರು ಇದ್ದಿರಲಿಕ್ಕೂ ಸಾಕು. ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ, ನೆತ್ತ ಆಡಿದರು ಭಾನುಮತಿ ಸೋತರು. ಒಂದು ಅರ್ಥ ಏನು ಅಂದರೆ, ಒಂದು ವ್ಯಾಖ್ಯಾನ ಏನು ಅಂದರೆ, ಇದಕ್ಕೆ ಕರ್ಣ ಮತ್ತು ಭಾನುಮತಿ ನೆತ್ತಾಡಿದ್ದು ಅಂತ. ದುರ್ಯೋಧನನು ಇದ್ದ, ಕರ್ಣ ಮತ್ತು ಭಾನುಮತಿ ನೆತ್ತವನ್ನು ಆಡಿದ್ದು, ಭಾನುಮತಿ ಸೋತರು. ಸೋಲಮನೆಯುವುದೆಂದು ಕಾಡುತ್ತೀರಿ. ಸೋಲ ಅಂದರೆ ಸೋತವರು ಕೊಡಬೇಕಾದ ಪಣ. ಇವರು ತಮಾಷೆಗೆ ಆಡಿದ್ದು, ಆದರೂ ತಮಾಷೆಗೆ ಸೋಲ ಕೊಡಬೇಕು ಅಂತ ಕೇಳಿದ ಅವನು. ಯಾರು? ಕರ್ಣ. ಭಾನುಮತಿ ಕೊಡಬೇಕು ಅಂತ ಕಾಡಿದ. ಕಾಡುವಾಗ ಲಂಬಣ ಹರಿಯಿತು, ಈ ಹಾರ, ಮುತ್ತಿನ ಹಾರ ಕಟ್ಟಾಯಿತು. ಹಾರ ಕಟ್ಟಾದರೆ ಏನಾಗ್ತದೆ? ಮುತ್ತುಗಳೆಲ್ಲ ಕೆಳಗೆ ಚೆಲ್ತದೆ. ಮುತ್ತಿನ ಕೇಡನಿನ ಮುತ್ತೆಲ್ಲ ಕೆಳಗೆ ಬಿತ್ತು. ಅದನ್ನು ನೋಡಿ ನೋಡಿ ಬಳುಕುತ್ತೀರೆ, ಅದನ್ನು ನೋಡಿ ನೋಡಿ ಬಳುಕುವುದು. ಬಳುಕುವುದು ಅಂದರೆ ಬೇಸರ ಪಡುವುದು, ಮುಜುಗರ ಪಡುವುದು,
ಆಮೇಲೆ ಈಗ ಒಂದು ವೇಳೆ ನಾವೀಗ ಈ ಅರ್ಥದಲ್ಲಿ ತಗೊಂಡ್ರೆ ಕರ್ಣ ಮತ್ತು ಭಾನುಮತಿ ಆಡಿದ್ದು ಅಂದರೆ ಈ ರಾಜನ ಹೆಂಡತಿಯ ಹಾರವನ್ನೇ ಇವನೆಷ್ಟೇ ಆತ್ಮೀಯನಾದರೂ ಕೂಡ ಹಾರವನ್ನೇ ಹರಿಯುವುದು ಅಂತ ಹೇಳಿದರೆ ದೊಡ್ಡ ಒಂದು ಒಂಥರದ ಮುಜುಗರ ಮತ್ತು ಏನು ಅವಮರ್ಯಾದೆಯ ಸನ್ನಿವೇಶ ಅಲ್ವ. ಅಂತಹ ಒಂದು ಮುಜುಗರ ಇದಕ್ಕೆ ಒಳಗಾದಾಗ ನಾನು ಒಳಗಾದಾಗ ಏವಮಿಲ್ಲದಿವನಾಯುವುದು ತಪ್ಪದೆ ಪೇಳಿಮೆಂಬ ಯಾವುದೇ ಬಗೆಯಲ್ಲಿಯೂ ಇದರ ಬಗ್ಗೆ ಏನು ಬೇಸರ ಮಾಡಿಕೊಳ್ಳದೆ ಏವಂ ಇಲ್ಲದೆ ಇದನ್ನು ಆಯುದೋ ನಾನೇ ಆಯ್ದು ಕೊಡಲ ಅಂತ ಕೇಳ್ತಾ ಇದ್ದಾನಂತೆ ಯಾರು ದುರ್ಯೋಧನ ಎಂಬ ಭೂಪೋತ್ತಮನಂ. ಇಂತಹ ದುರ್ಯೋಧನನನ್ನು ಬಿಸುಟ್ಟು ಇರದೆ ನಿಮ್ಮೊಳೆ ಪೊಕ್ಕೊಡೆ ಆ ದುರ್ಯೋಧನನ್ನು ಬಿಟ್ಟು ನಿಮ್ಮ ಜೊತೆಗೆ ಸೇರಿದರೆ ಬೇಡನಲ್ಲನೇ, ನಾನು ಅತ್ಯಂತ ತಿರಸ್ಕೃತನಾಗುವವನಲ್ಲವೇ, ನನಗೇನಾದರೂ ಒಂದು ಗೌರವ ಮರ್ಯಾದೆ ಸಿಗಲಿಕ್ಕೆ ಸಾಧ್ಯವೇ ಅಂತ ಕರ್ಣ ಕೇಳ್ತಾನೆ. ಅಂದರೆ ಈ ಸನ್ನಿವೇಶವನ್ನು ಯಾಕೆ ಅವನು ಉದಾಹರಣೆಯಾಗಿ ಕೊಟ್ಟ ಅಂದರೆ ಅಷ್ಟು ಆತ್ಮೀಯವಾಗಿ ನನ್ನನ್ನು ದುರ್ಯೋಧನ ನೋಡಿಕೊಂಡಿದ್ದಾನೆ. ಒಂದು ಕರ್ಣ ಮತ್ತು ಭಾನುಮತಿ ನೆತ್ತವನ್ನು ಆಡಿದ್ದು ಅಂದರೆ ತನ್ನ ಪತ್ನಿ ರಾಣಿಯ ಜೊತೆಗೆ ನೆತ್ತವನ್ನು ಆಡುವಷ್ಟು ಸಲಿಗೆಯನ್ನು ಕರ್ಣನಿಗೆ ಅವನು ಕೊಟ್ಟಿದ್ದ, ಅರ್ಥ ಆಯ್ತಲ್ಲ. ಅಷ್ಟೇ ಅಲ್ಲ, ಆಡುವುದು ಮಾತ್ರ ಅಲ್ಲ, ಆಡಿ ಈ ಕಾಡುವ ಅವಕಾಶವನ್ನು ಕೊಟ್ಟಿದ್ದ. ಅಷ್ಟೇ ಅಲ್ಲ, ಕಾಡಿದಾಗ ಮುತ್ತಿನ ಮಾಲೆ ಹರಿದು ಹೋದರೂ ಕೂಡ ಅದಕ್ಕೆ ಅವನು ಬೇಸರ ಮಾಡಲಿಲ್ಲ, ತಾನೇ ಆಯ್ದು ಕೊಡಲ ಅಂತ ಕೇಳುವಂಥ ಒಂದು ಅಷ್ಟು ಪ್ರೀತಿ ನನ್ನ ಮೇಲೆ ಅವನು ಇಟ್ಟಿದ್ದ ಅಂತ ಹೇಳುವಂಥ ಒಂದು ಅರ್ಥದಲ್ಲಿ ಕರ್ಣ ಇದನ್ನು ಹೇಳ್ತಾನೆ. ಇನ್ನು ಕೆಲವು ವಿದ್ವಾಂಸರು ಏನು ಅಭಿಪ್ರಾಯ ಪಡ್ತಾರೆ ಅಂದರೆ ಇಲ್ಲಿ ದುರ್ಯೋಧನ ಮತ್ತು ಭಾನುಮತಿ ಆಡಿದ್ದು ಕರ್ಣ ಅಲ್ಲಿ ಇದ್ದ ಅಂತ ಹೇಳುವ ಅರ್ಥ, ಅಂದರೆ ಅವರು ಆಡುವಾಗ ಅಷ್ಟು ಹತ್ತಿರದಲ್ಲಿ ನನಗೆ ಇರಲಿಕ್ಕೆ ಅವಕಾಶ ಇತ್ತು ಎಂಬ ಅರ್ಥದಲ್ಲಿ ಕೂಡ ಹೇಳಿದವರಿದ್ದಾರೆ, ಗೊತ್ತಾಯ್ತಲ್ಲ. ಅದು ಏನೇ ಇದ್ದರೂ ಕೂಡ ಈ ಮುತ್ತಿಗೂ ಬೇರೆ ಬೇರೆ ರೀತಿಯ ವ್ಯಾಖ್ಯಾನವನ್ನು ಕೊಟ್ಟವರಿದ್ದಾರೆ. ಏನೇ ಇದ್ದರೂ ಕೂಡ ಪದ್ಯದ ಒಟ್ಟಾರೆ ಮುಖ್ಯವಾದ ಭಾಗ ಅಂಶ ಏನು ಅಂದರೆ, ಸಾರಾಂಶ ಏನು ಅಂದರೆ, ನನಗೆ ದುರ್ಯೋಧನನ ಅಂತರಂಗದ ಒಳಗೆ ಪ್ರವೇಶ ಇತ್ತು, ಅಂತರಂಗದ ಒಳಗೆ ಮನಸ್ಸಿನ ಒಳಗೆ ಪ್ರವೇಶ ಇತ್ತು. ಅಂತಃಪುರದ ಈ ಆಟದ ಉದಾಹರಣೆಯನ್ನು ಕೊಡುವ ಮೂಲಕ ಸಾಮಾನ್ಯವಾಗಿ ರಾಣಿಯರು ಎಲ್ಲಿರುವುದು, ಅಂತಃಪುರದಲ್ಲಿ. ಈ ಅಂತಃಪುರಕ್ಕೆ ಪರಪುರುಷರಿಗೆ ಪ್ರವೇಶ ಇಲ್ಲ ಯೂಶ್ವಲಿ, ಅರ್ಥ ಆಯ್ತಲ್ಲ. ಕರ್ಣನನ್ನು ಒಬ್ಬ ಪರಪುರುಷ ಅಂತಲೇ ಪರಿಗಣಿಸಲಿಲ್ಲ ದುರ್ಯೋಧನ, ಅಷ್ಟು ಆತ್ಮೀಯನಾಗಿ ಇವನನ್ನು ಪರಿಗಣಿಸಿದ್ದಾನೆ ಎಂಬುದನ್ನು ಹೇಳುವಂಥ ಪ್ರಯತ್ನವನ್ನು ಕರ್ಣ ಮಾಡ್ತಾ ಇದ್ದಾನೆ. ಹೀಗೆ ಎಂಬುದು ಕರ್ಣಂ ತನಗೆಂತು ಒಡಂಬಡದ ಅದುದಂ ನಿರ್ಣಯವಾಗರಿದು. ಆಗ ಕೃಷ್ಣನಿಗೆ ಗೊತ್ತಾಯಿತು ಎಷ್ಟು ಇರುವಂಥ ಕರ್ಣ ತಾನು ಹೇಳಿದ ಮಾತಿಗೆ ಎಂತು ಒಡಂಬಡನ್ ಒಪ್ಪುವುದಿಲ್ಲ ಅಂತ ಗೊತ್ತಾಯಿತು. ಒಡಂಬಡದುದಂ ನಿರ್ಣಯವಾಗಿ ಅರಿದು, ನಿರ್ಣಯವಾಗಿ ತಿಳ್ಕೊಂಡ ಕೃಷ್ಣ, ಇನ್ನು ಇವನು ನಾನು ಎಷ್ಟು ಹೇಳಿದರೂ ಇವನು ನಾನು ಹೇಳಿದ್ದಕ್ಕೆ ಒಪ್ಪುವುದಿಲ್ಲ. ಮಗಳಲ್ಲಿ ಹೇಳ್ದು ಆಯಿತು ನೀನು ಹೋಗು ನಾನು ಹೋಗ್ತೇನೆ ವಾಪಸ್ಸು ಅಂತ ಹೇಳ್ತಾನೆ ಕೃಷ್ಣ. ಮಗಳಲ್ಲಿ ಹೇಳ್ದು ಮಗಳಂದರೆ ತಿರುಗಿ ಹೋಗುವುದು, ವಾಪಸ್ ಬಹುಶಃ ನಡ್ಕೊಂಡೇ ಹೋಗ್ಬೇಕಷ್ಟೇ, ಏನು ಇಲ್ಲೇ ರಥದಲ್ಲಿ ಕರ್ಕೊಂಡು ಬಂದಿದ್ದಾನೆ ಬಾ ಹೋಗುವ ಅಂತ, ಮತ್ತು ನೀನು ಹೋಗು ವಾಪಸ್ ಅಂತ ಬಹುಶಃ ಕರ್ಣನನ್ನು ನಡೆಸಿ ನಡ್ಕೊಂಡೆ ಕರ್ಣ ಹೋದ್ನೇನು ಹೇಳಿ. ನಾರಾಯಣನು ಪೋದನ್ ಇತ್ತ ಲಂಗರಾಜನು ಆತ್ಮಾಲಯಕ್ಕೆ ಬಂದು ಚಿಂತಾಕ್ರಾಂತನಾಗಿ, ನಾರಾಯಣ ಅಂದರೆ ಕೃಷ್ಣ, ಹೀಗೆ ಹೇಳಿ ಕೃಷ್ಣ ಹೋದ. ಅವನಷ್ಟಕ್ಕೆ ಹೋದ, ಆಯಿತು ಇನ್ನು ಹೇಗಾದ್ರೆ ಅವನು ಬೇರೆ ಆಲೋಚನೆ ಮಾಡ್ತಾ ಇದ್ದಾನೆ ಕೃಷ್ಣ. ಇನ್ನೊಂದು ಉಪಾಯ ಮನಸ್ಸಿನಲ್ಲಿ ಏನು ಉಪಾಯ, ಹಾಂ ಅವನು ಮತ್ತೆ ಕುಂತಿಯನ್ನು ಕಳಿಸ್ತಾನೆ ಅದು ಬೇರೆ ಪ್ರಶ್ನೆ, ಅರ್ಥ ಆಯ್ತಲ್ಲ. ಇವನನ್ನು ಬೀಳ್ಕೊಂಡು ಅವನು ಹೋಗ್ತಾನೆ. ಇತ್ತ ಅಂಗರಾಜನು, ಅಂಗರಾಜ ಅಂದರೆ ಕರ್ಣ, ಆತ್ಮಾಲಯಕ್ಕೆ ಅಂದರೆ ತನ್ನ ಅರಮನೆಗೆ ತನ್ನ ಮನೆಗೆ ಬಂದು ಚಿಂತಾಕ್ರಾಂತನಾಗಿ ಯೋಚನೆ ಮಾಡ್ತಾನೆ. ಅವನಂಚೆ ಒಟ್ಟಿನಲ್ಲಿ ಅವನ ಮನಸ್ಸಿನಲ್ಲಿ ಮನಸ್ಸನ್ನು ಒಡೆದು ಬಿಟ್ಟ ಕೃಷ್ಣ. ಏನೇ ಇರಲಿ ಅವನು ಕೌರವರ ಪಕ್ಷವನ್ನು ಬಿಟ್ಟು ಪಾಂಡವರ ಪಕ್ಷಕ್ಕೆ ಬರಲಿ ಬರದೇ ಇರಲಿ ಅವನ ಮನಸ್ಸು ಇಬ್ಬಾಗ ಆಯ್ತಾ ಇಲ್ವ, ಇನ್ನು ಅವನು ಶೇಕಡಾ 100% ಮನಃಪೂರ್ವಕವಾಗಿ ಯುದ್ಧ ಮಾಡಲಿಕ್ಕೆ ಸಾಧ್ಯ ಉಂಟ? ಇಲ್ಲ. ಏನೇ
ಬಾಣ ಪ್ರಯೋಗ ಮಾಡಬೇಕಾದ್ರೂ ಅವನಿಗೆ ಓ ಇವರು ನನ್ನ ತಮ್ಮಂದಿರು ಇವ್ರ ಮೇಲೆ ಪ್ರಯೋಗ ಮಾಡಬೇಕಲ್ಲ. ಅದೇ ಪಾಂಡವರಿಗೆ ಆ ಕಷ್ಟ ಉಂಟಾ? ಇಲ್ಲ. ಯಾಕೆ? ಅವರಿಗೆ ಕರ್ಣ ನಮ್ಮ ಅಣ್ಣ ಅಂತ ಗೊತ್ತುಂಟಾ? ಗೊತ್ತಿಲ್ಲ. ಆದ್ದರಿಂದ ಸಹದೇವನಿಗೆ ಗೊತ್ತುಂಟು ಅಂತ ಹೇಳ್ತಾರೆ. ಸಹದೇವನಿಗೆ ಗೊತ್ತಿದ್ರು ಅವನು ದೊಡ್ಡ ಯುದ್ಧದಲ್ಲಿ ದೊಡ್ಡ ಇದೇನಲ್ಲ, ಇಂಪಾರ್ಟೆಂಟ್ ವ್ಯಕ್ತಿ ಅಲ್ಲ. ಅರ್ಥ ಆಯ್ತಲ್ಲ. ಅಲ್ಲಿ ಯುದ್ಧದಲ್ಲಿ ಇಂಪಾರ್ಟೆಂಟ್ ಇರೋದು ಭೀಮ ಮತ್ತು ಅರ್ಜುನ, ಧರ್ಮರಾಯ ಕೂಡ ಅಲ್ಲ. ಯುದ್ಧ ಮಾಡಿದ್ದಾರೆ ಎಲ್ಲರೂ, ಅದು ಬೇರೆ ಪ್ರಶ್ನೆ. ಆದರೆ ಬಹಳ ಪ್ರಮುಖವಾದ ಸನ್ನಿವೇಶಗಳಲ್ಲಿ ಯುದ್ಧ ಮಾಡಿದವನು ಭೀಮ ಅರ್ಜುನ. ಹಾಗಾಗಿ ಅದರಲ್ಲೂ ಕರ್ಣನಿಗೆ ಮುಖಾಮುಖಿ ಆಗುತ್ತಿದ್ದವನು ಅರ್ಜುನನೇ. ಹಾಗಾಗಿ ಈ ಸತ್ಯವನ್ನು ಹೇಳುವ ಮೂಲಕ ಕೃಷ್ಣ ಮಾಡಬೇಕಾದ ಕೆಲಸದಲ್ಲಿ ಅರ್ಧ ಯಶಸ್ವಿ ಆಗಿದ್ದಾನೆ. ಅದು ಹೇಳಿದ ಕೂಡಲೇ ಇನ್ನು ಬೇರೆ ತಂತ್ರವನ್ನು ಅವನು ಕುಂತಿಯ ಮೂಲಕ ಕೂಡ ಮುಂದಕ್ಕೆ ಮಾಡುವನಿದ್ದಾನೆ.